ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೇನೆ. ನಾವಿವಾಗ ರಾಮೇಶ್ವರ ಪಟ್ಟಣದಲ್ಲಿದ್ದೇವೆ. ರಾಮೇಶ್ವರ ಪಟ್ಟಣದಿಂದ ಧನುಷ್ಕೋಡಿಯ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ಧನುಷ್ಕೋಡಿ ಹಾಗೂ ವಿಭೀಷಣನ ದೇವಸ್ಥಾನವನ್ನು ತೋರಿಸ್ಲಿಕ್ಕಿದ್ದೇನೆ. ಧನುಷ್ಕೋಡಿ ಎನ್ನುವ ರಾತ್ರೋರಾತ್ರಿ ನಾಶಗೊಂಡ ಪಟ್ಟಣವನ್ನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ, ಬನ್ನಿ ನೋಡೋಣ. ನಾವಿವಾಗ ಶೇರಿಂಗ್ ಆಟೋದಲ್ಲಿದ್ದೀವಿ. ರಾಮೇಶ್ವರದಲ್ಲಿ ನಿಮಗೆ ಶೇರಿಂಗ್ ಆಟೋಗಳು ಸಿಗುತ್ತೆ. ಒಬ್ಬ ವ್ಯಕ್ತಿಗೆ 200 ರೂಪಾಯಿ ಅಂತೆ ದರ ಇದೆ. ಈ ಶೇರಿಂಗ್ ಆಟೋಗಳು ನಮ್ಮನ್ನು ವಿಭೀಷಣ ಟೆಂಪಲ್ಲು, ಧನುಷ್ಕೋಡಿ ಗೋಸ್ಟ್ ಟೌನು ಹಾಗೂ ರಾಮಸೇತು ಪ್ರದೇಶಗಳನ್ನೆಲ್ಲ ತೋರಿಸ್ಕೊಂಡು ಮತ್ತೆ ರಾಮೇಶ್ವರಕ್ಕೆ ತಂದು ಬಿಡುತ್ತವೆ. ಇವಾಗ ಮೊದಲನೇದಾಗಿ ನಾವು ವಿಭೀಷಣ ಟೆಂಪಲ್ನ ನೋಡೋಕೆ ಹೊರಟಿದ್ದೀವಿ. ಇದು ರಾಮೇಶ್ವರದಿಂದ 9 ಕಿಲೋಮೀಟ್ರು ದೂರದಲ್ಲಿದೆ. ಇಲ್ಲಿ ವಿಭೀಷಣ ಶಿವನನ್ನು ಪೂಜೆ ಮಾಡಿದ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಅಲ್ಲೊಂದು ಸುಂದರವಾದ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ನೋಡಿ, ಎರಡೂ ಕಡೆಗಳಲ್ಲಿ ಹೇಗೆ ಸಮುದ್ರ ಆವರಿಸ್ಕೊಂಡಿದೆ ಅಂತ. ಅವುಗಳ ನಡುವೆ ಚಿಕ್ಕದಾದ ಒಂದು ರಸ್ತೆ, ತುಂಬ ಸುಂದರ ದೃಶ್ಯದ ನಮ್ಮ ಕಣ್ಣಿಗೆ ಸೆಳೆಯುತ್ತೆ. ಈಗೇನು ವಿಭೀಷಣ ಟೆಂಪಲ್ ಅಂತ ಫೇಮಸ್ ಆಗಿರೋ ಈ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ತಾ ಇದೀವಲ್ಲ, ಇದು 1964ರಲ್ಲಿ ಬಂದಂಥ ಬಹುದೊಡ್ಡ ಚಂಡಮಾರುತ ಏನಿದೆ ಅದರಲ್ಲಿ ಒಂದು ಪುರಾತನ ದೇವಸ್ಥಾನ ಇತ್ತು ಈ ಜಾಗದಲ್ಲಿ, ಅದು ಸಂಪೂರ್ಣ ನಾಶಗೊಂಡಿದೆ. ಅಂತಹ ಜಾಗದಲ್ಲಿ ಇವಾಗ ಹೊಸ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ಭಗವಾನ್ ಶ್ರೀರಾಮಚಂದ್ರ, ಸೀತಾಮಾತೆ, ಆಂಜನೇಯ ಹಾಗೂ ವಿಭೀಷಣನ ಮೂರ್ತಿಗಳು ಇಲ್ಲಿದೆ. ಹಾಗೆ ಲಕ್ಷ್ಮಣನ ಮೂರ್ತಿಯನ್ನು ಕೂಡ ನಾವು ಕಣ್ತುಂಬಿಕೊಳ್ಬೋದಂತೆ. ಸಮುದ್ರದ ಮಧ್ಯದಲ್ಲಿ ಮುಳುಗಿ ಹೋಗಿದ್ದಂಥ ಈ ದೇವಸ್ಥಾನವನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿ ಮತ್ತೆ ಎಲ್ರಿಗೂ ನೋಡಲಿಕ್ಕೆ ಸಾಧ್ಯವಾಗೋ ಹಾಗೆ ಮಾಡಿದ್ದಾರೆ. ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಇಲ್ಲಿನ ಮರಳಿನ ರತ್ನಗಳೆಲ್ಲ ಹೇಗಿದೆ ಅಂತ. ಇವಾಗ ನಾವು ಕೋದಂಡರಾಮಸ್ವಾಮಿ ಟೆಂಪಲ್ ಅಥವಾ ವಿಭೀಷಣ ಟೆಂಪಲ್ ಅಂತ ಏನು ಕರೀತಾರಲ್ಲ, ಆ ಪ್ರದೇಶದ ಹತ್ತಿರಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎರಡೂ ಕಡೆ ಸಮುದ್ರದ ನೀರು ಹೇಗೆ ತುಂಬಿಕೊಂಡಿದೆ ಅಂತ, ಅದರ ನಡುವೆ ಈ ರಸ್ತೆಯನ್ನು ಮಾಡಿದ್ದಾರೆ. ತುಂಬ ಆಕರ್ಷಕವಾಗಿದೆ, ನಿಮಗೆಲ್ಲ ಸೆಳೆಯುತ್ತೆ ನೋಡಿ ಇಲ್ಲಿ ನಿಂತ ನೀರು. ಇನ್ನೊಂದು ವಿಶೇಷ ಅಂತಂದರೆ, ಇಲ್ಲಿ ಸಮುದ್ರದ ಉಬ್ಬರದ ಸಮಯದಲ್ಲಿ ಈ ರಸ್ತೆಯ ಮೇಲೆ ಕೂಡ ಸಮುದ್ರದ ನೀರು ಬರುತ್ತಂತೆ. ಆ ಸಂದರ್ಭದಲ್ಲಿ ಇಲ್ಲಿಯ ಆಟೋ ಡ್ರೈವರ್ಗಳಿರ್ಬೋದು ಅಥವಾ ಖಾಸಗಿ ವಾಹನಗಳ ಚಾಲಕರು ಆ ನೀರಿನ ನಡುವೆ ರಸ್ತೆಯನ್ನು ಅಂದಾಜಿನ ಮೂಲಕ ಗುರುತಿಸಿಕೊಂಡು ಅಲ್ಲಿ ಹೋಗ್ತಾರಂತೆ. ಅದೆಷ್ಟು ವಿಶೇಷವಾಗಿರ್ಬೋದು, ಎಷ್ಟು ಆಕರ್ಷಕವಾಗಿರ್ಬೋದು ಹಾಗೂ ಎಷ್ಟು ರೋಮಾಂಚನ ತರುವಂತಹ ಸಂಗತಿ ಆಗಿರ್ಬೋದು ಅಲ್ವಾ. ನೋಡಿ ಇವಾಗ ನಿಮ್ಗೆ ಅಲ್ಲಿ ದೂರದಲ್ಲಿ ಕೋದಂಡನಾಥ್ ಸ್ವಾಮಿ ಟೆಂಪಲ್ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಗೆ ಹೋಗೋಣ, ಹೇಗಿದೆ ಆ ದೇವಸ್ಥಾನ ಅಂತೆಲ್ಲ ನೋಡೋಣ, ಅದನ್ನ ಕಣ್ಣು ತುಂಬಿಕೊಂಡು ಬರೋಣ. ನೋಡಿ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎರಡೂ ಕಡೆಯ ಸಮುದ್ರವನ್ನು ನಾವು ಆಸ್ವಾದಿಸಿಕೊಂಡು ಇಲ್ಲಿನ ನಿಸರ್ಗದ ಸೌಂದರ್ಯವನ್ನು ಸವಿತಾ ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದು ನಮಗೆ ಭಾಳ
ಖುಷಿಯನ್ನು ಕೊಡ್ತಾ ಇದೆ, ಭಾಳ ಸಂತೋಷವನ್ನು ನೀಡ್ತಾ ಇದೆ. ಒಳಗಡೆ ಹೋಗಿ ಅಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಈ ದೇವಸ್ಥಾನದ ವಿಶೇಷತೆಯನ್ನು ಕೂಡ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ನಾವಿವಾಗ ಕೋದಂಡರಾಮ ಸ್ವಾಮಿ ಟೆಂಪಲ್ ಅಥವಾ ವಿಭೀಷಣ ದೇವಸ್ಥಾನದ ಫಾಸಲೆಯಲ್ಲಿದ್ದೇವೆ. ಇದು ಈ ದೇವಸ್ಥಾನ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದ್ದಂತೆ. ಆದರೆ 1964ರಲ್ಲಿ ಬಂದ ಚಂಡಮಾರುತದಲ್ಲಿ ಸಂಪೂರ್ಣವಾಗಿ ನಾಶಗೊಂಡಿತ್ತು. ಪುರಾಣಗಳ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ನಂತರ ರಾಮ ವಾನರ ಸೇನೆಯೊಂದಿಗೆ ಬಂದು ರಾಮೇಶ್ವರದ ನಂತರ ಏನು ಈಗಿನ ಶ್ರೀಲಂಕಾ ಅಥವಾ ಸಿಂಹಳ ದೇಶಕ್ಕೆ ಸೇತುವೆ ನಿರ್ಮಾಣ ಮಾಡ್ತಾನೆ. ಅಂಥ ಸಂದರ್ಭದಲ್ಲಿ ವಿಭೀಷಣ ಬಂದು ಶ್ರೀರಾಮನನ್ನು ಭೇಟಿ ಮಾಡಿದ್ದ ಹಾಗೂ ಶ್ರೀರಾಮನ ಆಶೀರ್ವಾದವನ್ನು ಪಡೆದಿದ್ದ ಅಂತ ಕೂಡ ಹೇಳ್ತಾರೆ. ಅಲ್ಲೇ ಇವಾಗ ಈ ದೇವಸ್ಥಾನ ಇದೆ. ನೀವು ಇವಾಗ ನೋಡ್ತಾ ಇರೋದೆಲ್ಲ ಕೋದಂಡರಾಮ ಸ್ವಾಮಿ ಟೆಂಪಲ್ನ ವಿವಿಧ ಚಿತ್ರಗಳು. ಇಲ್ಲಿ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿಗೆ ಅವಕಾಶ ಇಲ್ಲದ ಕಾರಣ ನಾನು ಇವುಗಳನ್ನು ಗೂಗಲ್ ಸಹಾಯದಿಂದ ಈ ಫೋಟೋಗಳನ್ನು ಇಲ್ಲಿ ಇಡ್ತಾ ಇದ್ದೇನೆ. ನೋಡಿ ಹೇಗಿದೆ ಅಂತ. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶದಲ್ಲಿ ಹಿಂದೆ ಭಾಳ ಸುಂದರವಾದ ಒಂದು ಹಳೆಯ ದೇವಸ್ಥಾನ ಇತ್ತು. ಆದರೆ 1964ರಲ್ಲಿ ಬಂದಂತಹ ಮಹಾ ಚಂಡಮಾರುತ ಏನಿದೆ ಅದು ಭಾರೀ ಮಳೆಯನ್ನು ಈ ಭಾಗದಲ್ಲಿ ಸೃಷ್ಟಿಸಿತು. ಅದಕ್ಕೆ ಆ ಹಳೆಯ ದೇವಸ್ಥಾನ ಎಲ್ಲ ನಾಶ ಆಯಿತು. ಅದಷ್ಟೇ ಅಲ್ಲ, ಧನುಷ್ಕೋಡಿ ನಗರ ಕೂಡ ಅದಕ್ಕೆ ಸಂಪೂರ್ಣವಾಗಿ ನಾಮಾವಶೇಷ ಆಯಿತು. ಆ ನಂತರ ಇವಾಗಿರೋ ಈ ಪುಟ್ಟ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಿಮ್ಮಲ್ಲಿ ಇವಾಗ ಈ ಸುತ್ತಮುತ್ತಲು ಏನು ಕಾಣ್ತಾ ಇದ್ದೀರಾ ಅದು ಈಗ ಪುನರ್ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಹಾಗೂ ಪ್ರದೇಶದ ಚಿತ್ರ ಇದು. ನೋಡಿ ಇಲ್ಲಿ ಹೇಗಿದೆ ಅಂತ. 1964ರ ಡಿಸೆಂಬರ್ 24ರಂದು ಆ ಸೈಕ್ಲೋನ್ ಬಂದಿತ್ತಂತೆ. ನಾವಿವಾಗ ವಿಭೀಷಣನ ದೇವಸ್ಥಾನ ನೋಡಿ ಆಯಿತು, ಹಾಗೆ ಧನುಷ್ಕೋಡಿ ಕಡೆಗೆ ಹೊರಟಿದ್ದೀವಿ. ಅತ್ಯಂತ ದುರಂತ ನಗರ ಅಂತ ಕರೆಸ್ಕೊಂಡಿರುವಂತಹ ಧನುಷ್ಕೋಡಿ ಪಟ್ಟಣ ಏನಿದೆ ಅದು ನಿಮಗೆ ರಾಮೇಶ್ವರದಿಂದ ಸೀದಾ ರಾಮ ಸೇತು ಎಂಡ್ ಪಾಯಿಂಟ್ ಇದೆಯಲ್ಲ ಅವೆರಡರ ನಡುವೆ ಸಿಗುತ್ತೆ. ರಾಮೇಶ್ವರದಿಂದ ಹೆಚ್ಚು ಕಡಿಮೆ ಒಂದು 14-15 ಕಿಲೋಮೀಟ್ರು. ಇಲ್ಲಿ ಸುಮಾರು 1,000 ಕುಟುಂಬಗಳು ವಾಸ ಇದ್ವಂತೆ. 1964ರ ತನಕ ತುಂಬ ಜನನಿಬಿಡ ಪ್ರದೇಶ ಆಗಿತ್ತು. ಇಲ್ಲಿಯ ತನಕ ಭಾರತೀಯ ರೈಲ್ವೆ ಸೇವೆ ಕೂಡ ಇತ್ತು. ಇಲ್ಲೊಂದು ಭಾರತೀಯ ರೈಲ್ವೆ ನಿಲ್ದಾಣ ಕೂಡ ಇತ್ತು. ಹಾಗೆ ದಿನಂಪ್ರತಿ 5-6 ರೈಲುಗಳು ಇಲ್ಲಿಗೆ ಓಡಾಟ ಮಾಡ್ತಿದ್ವು. ಆದರೆ 1964ರ ಮಹಾ ಚಂಡಮಾರುತ ಏನಿದೆ ಅದು ಈ ಇಡೀ ಊರಿಗೆ ಊರನ್ನೇ ನಾಶಪಡಿಸ್ಬಿಡ್ತು. ಈ ಊರಿನಲ್ಲಿ 1,000 ಜನರನ್ನು ಬಲಿ ತೆಗೆದುಕೊಳ್ತು. ಆ ನಂತರ ಇಲ್ಲಿ ಜನವಸ್ತಿ ಇಲ್ಲ, ಏನೂ ಇಲ್ಲ. ಅಲ್ಲಿಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಗೆಳೆಯರೇ, ಇದು ನೋಡಿ, ಇದು ಭಾರತದ ಅತ್ಯಂತ ದುರಂತ ಪಟ್ಟಣ ಧನುಷ್ಕೋಡಿ. ಇಲ್ಲಿ ಇವಾಗ 50-60 ಮೀನುಗಾರರ ಕುಟುಂಬಗಳು ಇದೆಯಂತೆ. ಒಂದು ಅಂದಾಜಿನ ಪ್ರಕಾರ ಹಿಂದಿನ ಸೈಕ್ಲೋನ್ನಲ್ಲಿ ಇಲ್ಲಿ 1,000ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದರು. ಇನ್ನೂ ಒಂದು ದುರಂತ ಸಂಗತಿ ಅಂದರೆ ಸೈಕ್ಲೋನ್ ಬರ್ತಾ ಇದೆ ಅನ್ನೋದರ ಮಾಹಿತಿಯೇ ಇಲ್ಲದೆ ಇಲ್ಲಿ ರೈಲ್ವೆ ಸೇವೆ ಆಪರೇಟ್ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಒಂದು ರೈಲು ನೀರಿನ ಒಳಗಡೆ ಕೊಚ್ಚಿ ಹೋಗಿತ್ತು ಆವಾಗಿನ ಪ್ರವಾಹ ಹಾಗೂ ಮಳೆಯ ನಡುವೆ. ಆ ರೈಲಿನಲ್ಲೇ ಸುಮಾರು 1,000 ಜನರು ಜಲಸಮಾಧಿ ಆಗಿದ್ದರು ಅನ್ನೋ ಒಂದು ದುರಂತ ಕಥೆ ಇಲ್ಲಿ ಅನಾವರಣಗೊಳ್ಳುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿನ ಊರುಗಳು ಹಾಗೂ ಇಲ್ಲಿನ ಕಲ್ಲುಗಳು ಮಾಹಿತಿಯನ್ನು ನೀಡುತ್ತೆ. ನಿಮಗೆ ಇಲ್ಲೊಂದು ರೈಲ್ವೆ ನಿಲ್ದಾಣ ಇದೆ, ಅದನ್ನು ತೋರಿಸ್ತೀನಿ. ಅದೆಷ್ಟು ದುರಂತಮಯವಾಗಿ ನಮಗೆ ಹಳೆಯ ಚಿತ್ರಗಳನ್ನು ಕಟ್ಕೊಡುತ್ತೆ ಅಂತ. ಧನುಷ್ಕೋಡಿಯ ಕಣ್ಣೀರ ಕಥೆಗೆ ಸಾಕ್ಷಿಯಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣ ಇದು. ನೋಡಿ ಹೇಗೆ ಅರೆಬರಿಯಾಗಿ ಇಲ್ಲಿ ನಿಂತ್ಕೊಂಡಿದೆ ಅಂತ. ನೋಡಿ ಇಲ್ಲಿ ಹಳೆಯ ಕಲ್ಲಿನ ಅವಶೇಷಗಳು ಕಾಣಿಸುತ್ತೆ ನಮಗೆ. ಇದು ಧನುಷ್ಕೋಡಿಯ ರೈಲ್ವೆ ನಿಲ್ದಾಣದ ಅವಶೇಷ. ಗೆಳೆಯರೇ, ಧನುಷ್ಕೋಡಿ ಅಂದರೆ
ನಮಗೆ ರಾಮಸೇತು ನೆನಪಾಗತ್ತೆ, ರಾಮೇಶ್ವರ ನೆನಪಾಗತ್ತೆ. ಹಾಗೂ ಇದು ಶ್ರೀಲಂಕಕ್ಕೆ ಕೊಂಡಿ ಆಗಿತ್ತು ಅನ್ನೋದು ಕೂಡ ನೆನಪಾಗತ್ತೆ. ಆದರೆ ಧನುಷ್ಕೋಡಿ ಅಂದರೆ ಕೇವಲ ಇಷ್ಟೇ ಅಲ್ಲ, ಇದು ಒಂದು ದುರಂತಕ್ಕೆ ಸಾಕ್ಷಿಯಾಗಿತ್ತು, ಸಾವಿರಾರು ಜನರ ಜಲಸಮಾಧಿಗೆ ಕಾರಣವಾಗಿತ್ತು. ಹೀಗಾಗಿ ಸ್ಥಳೀಯರನ್ನು ಕೇಳಿದರೆ ಧನುಷ್ಕೋಡಿಯ ಕಣ್ಣೀರು ಕಥೆಗಳನ್ನು ಹೇಳ್ತಾರೆ. ಹಿಂದೆ ಈಗೇನು ರಾಮೇಶ್ವರದವರಿಗೆ ಭಾರತದ ರೈಲ್ವೆಯ ಜಾಲ ವಿಸ್ತರಣೆಯಾಗಿದೆ, ಅದು ಮುಂಚೆ ಧನುಷ್ಕೋಡಿ ತನಕ ಇತ್ತು. ಧನುಷ್ಕೋಡಿಯ ತನಕ ದಿನಂಪ್ರತಿ 4-5 ರೈಲುಗಳು ಓಡಾಟ ಮಾಡ್ತಿದ್ವು. ಅಷ್ಟೇ ಯಾಕೆ, ಇಲ್ಲಿಂದ ಕೊಲಂಬೋಕ್ಕೆ ಒಂದು ವಿಶೇಷ ರೈಲ್ವೆ ಕನೆಕ್ಟಿವಿಟಿ ಕೂಡ ಇತ್ತು. ಅದನ್ನು ಚೆನ್ನೈ ಕೊಲಂಬೋ ರೈಲ್ವೆ ಅಂತಲೇ ಕರಿತಿದ್ರು. ಅದು ಈಗ ಹಿಂದೆ ಚೆನ್ನೈಗೆ ಬಂದು ಕೊಲಂಬೋ ತನಕ ಟಿಕೆಟ್ ತೆಗೆದುಕೊಳ್ಳುವ ಅವಕಾಶ ಕೂಡ ಇತ್ತಂತೆ. ಸೀದಾ ಚೆನ್ನೈಯಿಂದ ಧನುಷ್ಕೋಡಿಯ ತನಕ ರೈಲ್ವೆಯಲ್ಲಿ ಬಂದು ಅಲ್ಲಿಂದ ಶ್ರೀಲಂಕಾದ ತಲೈಮನ್ನಾರ್ ತನಕ ಬೋಟ್ ಅಥವಾ ಹಡಗಿನ ಮೂಲಕ ಪ್ರಯಾಣ ಮಾಡಿ ಅಲ್ಲಿಂದ ಮತ್ತೆ ರೈಲಿನ ಮೂಲಕ ಕೊಲಂಬಕ್ಕೆ ಹೋಗುವಂತಹ ಒಂದು ವಿಶೇಷ ಅವಕಾಶ ಕೂಡ ಇತ್ತಂತೆ. ಆದರೆ 1964 ಏನು ಸೈಕ್ಲೋನ್ ಬಂದು ಇದೆಲ್ಲವನ್ನು ನಾಶ ಮಾಡಿಬಿಡ್ತು. ಅಂದು ಹಲವು ದುರಂತ ಸಂಗತಿಗಳು ಕೂಡ ನಡೆದವು. ಈ ಊರು ಸಂಪೂರ್ಣ ಜಲಸಮಾಧಿ ಆಯಿತು. ಈ ಊರಲ್ಲಿರುವ 14 ಪುಟ್ಟ ಪುಟ್ಟ ಗ್ರಾಮಗಳು ನಾಶ ಹೊಂದಿದವು. ಅಷ್ಟೇ ಅಲ್ಲ, ಇಲ್ಲಿನ ರೈಲ್ವೆ ಸ್ಟೇಷನ್ನು, ಚರ್ಚು ಹಾಗೂ ಹತ್ತಿರದಲ್ಲೇ ಇರುವಂತಹ ವಿಭೀಷಣ ಟೆಂಪಲ್ಲು, ಹೀಗೆ ಎಲ್ಲವೂ ಕೂಡ ಜಲಸಮಾಧಿ ಆಯಿತು. ಅಷ್ಟೇ ಅಲ್ಲ, ರಾಮಸೇತುವಿಗೂ ಕೂಡ ಈ ಸಂದರ್ಭದಲ್ಲಿ ಧಕ್ಕೆ ಉಂಟಾಯಿತು ಅಂತ ಸ್ಥಳೀಯರು ಹೇಳ್ತಾರೆ. ಅದರ ಕೆಲವು ಫೋಟೋಗಳನ್ನು ನಿಮ್ಮ ಎದುರಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ನಾಡಿನಲ್ಲಿ ನಡೆದಂಥ ಈ ದುರಂತ ಸಂಗತಿ ಅವಾಗಿನಿಂದ ಇವಾಗಿನವರೆಗೂ ಚೇತರಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಈ ಊರನ್ನ ಜನ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಇವಾಗ ಒಂದು ಕೆಲವೇ ಕೆಲವು ಕುಟುಂಬಗಳು ಮಾತ್ರ ಜೀವನ ನಡೆಸ್ತಾ ಇವೆ. ಸಂಪೂರ್ಣ ಮರಳು ಮರಳು, ಸುತ್ತೆಲ್ಲ ಸಮುದ್ರ ಇದೆ. ಪ್ರವಾಸಿಗರು ಬರ್ತಾರೆ, ಇಲ್ಲಿನ ದುರಂತದ ಕಥೆಗಳನ್ನೆಲ್ಲ ನೋಡ್ತಾರೆ, ಹಾಗೆ ವಾಪಸ್ ಹೋಗ್ತಾರೆ. ಧನುಷ್ಕೋಡಿ ಅಂದರೆ ಗೋಸ್ಟ್ ಟೌನ್ ಅಂತಲೇ ಹೆಸರಾಗ್ಬಿಟ್ಟಿದೆ. ಇಲ್ಲಿ ಹಳೆಯ ಅಳಿದುಳಿದ ಪಳೆಯೊಳಿಕೆಗಳು, ಹಳೆಯ ಕಟ್ಟಡಗಳ ಅವಶೇಷಗಳು ಮಾತ್ರ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಹಳೆಯ ಗುಡಿಸಲುಗಳೆಲ್ಲ ನಮ್ಮನ್ನು ಕೈಬೀಸಿ ಕರೆಯುತ್ತೆ. ಇಲ್ಲಿನ ದುರಂತ ಚಿತ್ರಣಗಳು ನಮ್ಮ ಮನಸ್ಸಿನಲ್ಲಿ ವಿಷಾದದ ತೆರೆಯನ್ನು ಮೂಡಿಸುತ್ತೆ. ಇದು ಧನುಷ್ಕೋಡಿ ಎಂಬ ಗೋಸ್ಟ್ ಟೌನ್ನ ಕುರಿತು ನಾನು ಮಾಡಿರುವಂತಹ ಚಿಕ್ಕ ವಿಡಿಯೋ. ನಿಮಗೆ ಇದು ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಆಕರ್ಷಕ ಸಂಗತಿಯನ್ನು ಹಂಚ್ಕೊಳ್ತೇನೆ, ರಾಮಸೇತುವಿನ ಬಗ್ಗೆ ನಿಮಗೆ ತೆರೆದಿಡ್ತೇನೆ. ಮತ್ತೊಮ್ಮೆ ಆ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದ. ಬಾಯ್ ಬಾಯ್.